ಸಚಿವ ವಿನಯ್ ಕುಲಕರ್ಣಿ ಮೇಲೆ ಬಿಜೆಪಿ ನಾಯಕರು ನಿರಾಧಾರ ಆರೋಪ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ಹಾಗೂ ಜಿಲ್ಲಾ ವಕ್ತಾರ ವೆಂಕಪ್ಪಗೌಡ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಇಂತಹ ಸುಳ್ಳು ಆರೋಪ ಮಾಡುತ್ತಾ ಇದ್ದಾರೆ. ಸರ್ಕಾರದ ಅಭಿವೃದ್ಧಿ ವಿಷಯದ ಕುರಿತು ಚರ್ಚೆಗೆ ಬರಲಿ ಎಂದು ಬಿಜೆಪಿಗೆ ಸವಾಲನ್ನ ಹಾಕಿದ್ರು. ಬಹುಶಃ ನಾವೆಲ್ಲ ವಕೀಲರುಗಳು ಕೂಡ ಆಗಿದ್ದೇವೆ. ನಮ್ಗೆ ಗೊತ್ತಿದೆ ಒಂದು ಕ್ರಿಮಿನಲ್ ಕೇಸಿನಲ್ಲಿ ಯಾವ ಹಂತದಲ್ಲಿ ಚರ್ಚೆಯನ್ನ ಮಾಡಬಹುದು, ಯಾವ ಹಂತದಲ್ಲಿ ಆರೋಪಿಯನ್ನ ಸೇರಿಸಬಹುದು ಅನ್ನುವಂಥದ್ದು ಎಲ್ರಿಗೂ ನಮ್ಗೆ ಗೊತ್ತಿದೆ. ಬಹುಶಃ ವಿನಯ ಕುಲಕರ್ಣಿ ಅವರ ವಿಚಾರದ ಬಗ್ಗೆ ಮಾತಾಡುವುದಾದ್ರೆ ಸಂಪೂರ್ಣವಾಗಿ ತನಿಖೆ ನಡೆದು ಚಾರ್ಜ್ ಶೀಟ್ ಹಾಕಿದ ನಂತರ ಇವತ್ತು ಪ್ರಕರಣ ನ್ಯಾಯಾಲಯದಲ್ಲಿ ಟ್ರಯಲ್ನ ಹಂತದಲ್ಲಿ ಇರತಕ್ಕಂಥ ತನಿಖೆಯ ಹಂತದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ವಿನಯ ಕುಲಕರ್ಣಿ ಅವರನ್ನ ಆ ಒಂದು ಪ್ರಕರಣಕ್ಕೆ ಎಳೆದು ತರ್ತಾರೆ ಅನ್ನುವಂಥದ್ದಿದ್ರೆ ಬಿಜೆಪಿ ಅವರ ಒಂದು ರೀತಿಯ ಮನೋಸ್ಥಿತಿ ಏನು ಅನ್ನುವಂಥದ್ದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಈ ದೃಷ್ಟಿಯಿಂದ ಅವರು ಇಲ್ಲದೆ ಇರತಕ್ಕಂಥ ತಪ್ಪನ್ನ ದೊಡ್ಡ ತಪ್ಪು ಅಂತ ತೋರಿಸುವುದರ ಮೂಲಕ ಇವತ್ತು ಮಾತಾಡ್ತಾ ಇದ್ದಾರೆ. ಇನ್ನು ಜಿಎಸ್ಟಿಯಿಂದ ಅಡಿಕೆ ಬೆಳೆಗಾರರು ಕೃಷಿಕರು ಹೈರಾಣ್ ಆಗಿದ್ದಾರೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೃಷಿಗೆ ತೆರಿಗೆ ವಿಧಿಸಿಲ್ಲ ಎಂದು ಹೇಳಿದ್ರು.